ನಮಸ್ಕಾರ ಬಾಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ಟಿವಿ ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮಗ ಟಾಪ್ ಕ್ರಿಕೆಟಿಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮೊದಲನೇ ಅಪ್ಡೇಟು ಈ 28ನೇ ತಾರೀಕಿಂದ ದುಲೀಪ್ ಟ್ರೋಫಿ ಸ್ಟಾರ್ಟ್ ಆಗ್ತಾ ಇದೆ ಆ ದುಲೀಪ್ ಟ್ರೋಫಿಗೆ ನಮ್ಮ ಸೌತ್ ಝೋನು ರಿಲೀಸ್ ಆಗಿದೆ ಸೌತ್ ಝೋನ್ ಮಾತ್ರ ಅಂತಲ್ಲ ಎಲ್ಲ ಝೋನ್ಗಳ ಸ್ಕ್ವಾಡ್ ಕೂಡ ರಿಲೀಸ್ ಆಗಿದೆ ನಮ್ಮದು ಸೌತ್ ಝೋನ್ ಅಲ್ವಾ ನಮ್ಮ ಕರ್ನಾಟಕ ಬರೋದು ಸೊ ನಮ್ಮ ಕರ್ನಾಟಕದಿಂದ 4 ಜನ ಪ್ಲೇಯರ್ಸ್ಗಳು ಸೌತ್ ಝೋನಲ್ಲಿ ಇದ್ದಾರೆ ಮಯಾಂಕ್ ಅಗ್ರವಾಲ್ ಅವರು ಸೌತ್ ಝೋನ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಜೊತೆಗೆ ವಿದ್ವತ್ ಕಾವೇರಪ್ಪ ಆಮೇಲೆ ವಿಜಯ್ ಕುಮಾರ್ ವೈಶಾಖ ಜೊತೆಗೆ ರವಿಕುಮಾರ್ ಸಮರ್ಥು ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ನಮ್ಮ ಸೌತ್ ಝೋನ್ನ ಸೊ ನೋಡ್ತಾ ಇರ್ಬೋದು ಸ್ಕ್ವಾಡ್ ಯಾವ ಥರ ಇದೆ ಅಂತ ಹನುಮ ವಿಹಾರಿ ಅವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ ಸಾಯಿ ಸುದರ್ಶನ್ ಇದ್ದಾರೆ ಸಾಯಿ ಕಿಶೋರ್ ಇದ್ದಾರೆ ಸೊ ತಮಿಳುನಾಡಿನ ಸುಮಾರು ಜನ ಪ್ಲೇಯರ್ಸ್ಗಳು ಇದ್ದಾರೆ ಸೊ ಈ ಥರ ಇದೆ ಸ್ಕ್ವಾಡ್ ಅಂತ ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ ನಮ್ಮ ಸೌತ್ ಝೋನಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ವೆಸ್ಟ್ ಝೋನು ಆಮೇಲೆ ನಾರ್ತ್ ಝೋನು ಸೆಂಟ್ರಲ್ ಝೋನು ಈಸ್ಟ್ ಝೋನು ಸೊ ಎಲ್ಲ ಝೋನ್ಗಳನ್ನು ಕೂಡ ನೋಡ್ತಿರ್ಬೋದು ನಾರ್ತ್ ಈಸ್ಟ್ ಝೋನು ಸೊ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ ಟೋಟಲ್ ಆಗಿ 6 ಝೋನ್ಗಳಂತೂ ಇದಾವೆ ಕಾಲ್ ನೋಡೋಣ ದುಲೀಪ್ ಟ್ರೋಫಿ ಏನಾಗುತ್ತೆ ಅಂತ ಅಪ್ಡೇಟ್ ಬಿಟ್ಟು ಹಾರ್ದಿಕ್ ಪಾಂಡೆ ಅವರ ರಿಲೇಟೆಡ್ ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾನು ಹೇಳ್ತಾ ಇರೋದನ್ನ ಹಾರ್ದಿಕ್ ಪಾಂಡೆ ಅವರು ಕೇಳಿಸ್ಕೊಂತ ಇದ್ದಾರೆ ಅಂತ ಅನ್ಕೊಂತಾ ಇದ್ದೀನಿ ಅಂತ ಅಂದ್ರೆ ಸೌರವ್ ಗಂಗೂಲಿ ಹೇಳ್ತಾರೆ ನಾನು ಹೇಳ್ತಾ ಇರೋದಲ್ಲ ನಾನು ಹೇಳ್ತಿರೋದನ್ನ ಕೇಳಿಸ್ಕೊಂತಿದ್ದಾರೆ ಅಂತಲ್ಲ ಸೌರವ್ ಮೈನ್ ಆಗಿ ಟೆಸ್ಟ್ ಫಾರ್ಮೆಟ್ನ ಆಡ್ಬೇಕಂತ ಇವರಿಗೆ ಬೇರೆ ಏನು ಬೇಕಿಲ್ಲ ಅಂತ ಟೆಸ್ಟ್ ಫಾರ್ಮೆಟ್ನ ಆಡ್ಬೇಕಂತ ಅದು ಎಸ್ಪೆಷಲಿ ಇನ್ ದ ಓವರ್ಸೀಸ್ ಕಂಡೀಷನಲ್ಲಿ ಇವರು ಆಡಬೇಕು ಅಂತ ಹೇಳಿದ್ದಾರೆ ಸೊ ಹಾರ್ದಿಕ್ ಪಾಂಡೆ ಅವರು ಇವರ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಆಡ್ತಾರ ಅಥವಾ ಇಲ್ಲಾದ್ರೂ ನಾವು ಬರೀ ವೈಟ್ ಬಾಲ್ ಫಾರ್ಮೆಟ್ ಆಡ್ಕೊಂತೀವಿ ಅಂತ ಕಾಲತ್ತತರ ಕೈ ಎತ್ತತರ ಕಾತ್ ನೋಡಬೇಕು ಅಷ್ಟೇನೆ ಅಪ್ಡೇಟ್ ನಂಬರ್ 3 ಅಕಾರ್ಡಿಂಗ್ ಟು ESPN ಕ್ರಿಕ್ ಇನ್ಫೋ ಬುಮ್ರಾ ಮತ್ತೆ ಶ್ರೇಯಸ್ ಅಯ್ಯರ್ ಇಬ್ರು ಕೂಡ ಏಷ್ಯಾ ಕಪ್ ಅಲ್ಲಿ ರಿಟರ್ನ್ ಆಗಬಹುದು ಅಂತ ಅಪ್ಡೇಟ್ ಅಂತಿದೆ ಇನ್ಫ್ಯಾಕ್ಟ್ KL ರಾಹುಲ್ ದು ಕೂಡ ಅವಾಗಲೇನೆ ಇರೋದು ಸೊ ಎಲ್ಲಾ ಬಿಗ್ ಬಿ ಪ್ಲೇಯರ್ಸ್ ಕೂಡ ಏಷ್ಯಾ ಕಪ್ ಅಲ್ಲಿ ರಿಕವರ್ ಆಗ್ತಾರೆ ಈ ವೆಸ್ಟ್ ಇಂಡೀಸ್ ಸೀರೀಸ್ ಏನಿದೆ ಸೊ ಇದೊಂತರ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಕ್ವಾಡ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಇದೆ T20 ಸೀರೀಸ್ ಆಗಿರಬಹುದು ODI ಸೀರೀಸ್ ಗೆ ಒಂದು ರೇಂಜ್ ಗೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳನ್ನ ಇರ್ತಾರೆ ಬಟ್ T20 ಸೀರೀಸ್ ಗೆ ಮತ್ತೆ ಈ ಟೆಸ್ಟ್ ಸೀರೀಸ್ ಗೆ ಇದೆ ಟೆಸ್ಟ್ ಸೀರೀಸ್ ಗೆ ಕೂಡ ಸ್ವಲ್ಪ ಯಂಗ್ಸ್ಟರ್ಸ್ ನ ಹಾಕೋಬಹುದು ಅಂತ ರೀಸೆಂಟ್ ಅಪ್ಡೇಟ್ಸ್ ಅಂತ ಹೇಳ್ತಾ ಇದೆ ಒಟ್ಟಿನಲ್ಲಿ ಏಷ್ಯಾ ಕಪ್ ಗೆ ಎಲ್ಲಾ ಮೈನ್ ಮೈನ್ ಪ್ಲೇಯರ್ಸ್ ಗಳು ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ ಕಾದ್ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಎಲ್ಲರಿಗೂ ಕೂಡ ಅಪ್ಡೇಟ್ ನಂಬರ್ 4 ಇಂಡಿಯಾ ಸ್ಕ್ವಾಡ್ ಫಾರ್ ದ ವೆಸ್ಟ್ ಇಂಡೀಸ್ ಸೀರೀಸ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಿದ್ರ ರೀಸೆಂಟ್ ಆಗಿ ಸ್ಕೆಡ್ಯೂಲ್ಸ್ ಅಂತೂ ಪ್ರಕಟವಾಯಿತು ಸೊ ಸ್ಕ್ವಾಡ್ ಅನೌನ್ಸ್ ಆಗಬೇಕಾಗಿದೆ ಅಷ್ಟೇ ಇವಾಗಂತೂ BCCI ಒಂಥರ ಬ್ರೇಕ್ ತಗೊಂಡ್ಬಿಟ್ಟಿದೆ ಇಂಡಿಯನ್ ಕ್ರಿಕೆಟ್ ಟೀಮ್ ಜೊತೆಗೇನೆ ಸೊ ಇಲ್ಲಾದ್ರೂ ನಾವು ಏನು ಅಪ್ಡೇಟ್ ಕೊಡಲ್ಲ ಆರಾಮಾಗಿರ್ರಿ ಅಂತ ಹೇಳ್ತಾ ಇದೆ ಸೊ ಸ್ವಲ್ಪ ಆರಾಮಾಗಿರೋಣ ನಾವು ಕೂಡ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ 27ನೇ ತಾರೀಕು ಅನೌನ್ಸ್ ಮಾಡ್ತಾರೆ ಅಂದರೆ ಜೂನ್ 27ನೇ ತಾರೀಕು ಟೆಸ್ಟ್ ಟೀಮ್ನ ಜೊತೆಗೆ ODI ಟೀಮ್ನು ಕೂಡ ಪ್ರಾಬಬ್ಲಿ ಅವತ್ತೇ ಅನೌನ್ಸ್ ಮಾಡ್ಬೋದು T20 ಟೀಮ್ನ ಲೇಟಾಗಿ ಅನೌನ್ಸ್ ಮಾಡೋ ನಡೀತಾ ಯಾಕಂದರೆ ಇದು ಒಂದು ತಿಂಗಳ ಕಾಲ ನಡೀತಾ ಇರುವಂಥ ಸೀರೀಸ್ ಇದು ಹೆಚ್ಚು ಕಮ್ಮಿ ಒಂದು ತಿಂಗಳ ಗ್ಯಾಪ್ ಆದಮೇಲೆ ಒಂದು ತಿಂಗಳು ಹೋಗ್ಬಿಟ್ಟು ಇವಾಗ ಕೆರೆಬಿಯಾದಲ್ಲಿ ಟೂರ್ ಮಾಡ್ತಾರೆ ಸೊ ಕಾದ್ ನೋಡೋಣ ಗುರು ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಯಾರನ್ನ ಕಾಲೆತ್ತಾರೆ ಕೈ ಎತ್ತಾರೆ ಅಂತ ಅಪ್ಡೇಟ್ ನಂಬರ್ 5 ಸ್ಟೀವ್ ಸ್ಮಿತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ WTC ಫೈನಲ್ ಡೇ 5 ಅಲ್ಲಿ ಏನಾಯ್ತು ಅನ್ನೋದ್ರ ಸೀನ್ ಬಗ್ಗೆ ಅವ್ರಿಗೂ ಕೂಡ ಭಯ ಇತ್ತಂತೆ ಡೇ 5 ಅಲ್ಲಿ ಕೂಡ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ ವೆನ್ ಇಟ್ ಕಮ್ಸ್ ಟು ಚೇಸಿಂಗ್ ವಿರಾಟ್ ಕೊಹ್ಲಿ ಅದರಲ್ಲಿ ಒಂಥರ ಮಾಸ್ಟರ್ ಸೊ ಎಸ್ಪೆಷಲಿ ಚೇಸ್ ಡೌನ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ನಿಂತ್ಕೊಂಡು ಆಡೋದು ನಾವು ಸಿಕ್ಕಾಪಟ್ಟೆ ನೋಡಿದೀವಿ ಆದ್ರಿಂದ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಬೇಕಾಗಿತ್ತು ನಮಗೆ ಬೌಲಾಂಡ್ ಅವರು ಕರೆಕ್ಟ್ ಏರಿಯಾದಲ್ಲಿ ಬೌಲ್ ಮಾಡಿದ್ರು ಲಕ್ ಎನಫ್ ಇತ್ತು ನಮಗೆ ಲಕ್ ಚೆನ್ನಾಗಿತ್ತು ಎಡ್ಜ್ ಹೊಡ್ಕೊಂಡು ಔಟ್ ಆದ್ರು ಅದಾದ್ಮೇಲೆ ನಮಗೆ ಇಷ್ಟೊಂದು ಈಸಿ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಈಸಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವಿ ಬಟ್ ಈ ರೇಂಜಿಗೆ ಈಸಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಫಸ್ಟ್ ಸೆಷನಲ್ಲೇ ಮುಗಿದೋಗ್ಬಿಡುತ್ತೆ ಮ್ಯಾಚು ಅಂತ ಖಂಡಿತ ಅನ್ಕೊಂಡಿರಲ್ಲ ಅಷ್ಟು ಕ್ರೂಷಿಯಲ್ ಇತ್ತು ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಭಯ ಅಂತೂ ಪಟ್ಟಿದ್ರು ಆಸ್ಟ್ರೇಲಿಯನ್ ಟೀಮು ಫಸ್ಟ್ ಸೆಷನಲ್ಲಿ ಅಂತ ಗೊತ್ತಾಗುತ್ತೆ ಬಟ್ ಅದೇ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಬೀಳ್ತಾ ಇದ್ದಂಗೆ ಇಷ್ಟು ಈಸಿ ಆಗೋಯ್ತಲ್ಲ ಅವರಿಗೆ ಸೊ ಇದರಿಂದ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಟ್ಟಿರ್ತೈತೆ ಅವರಿಗೆ ಸೊ ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಸಿಗೋಣ ಬಾಯ್.